ಎದೆ ಒಡ್ಡಿ ನಿಂತ್ಕೊಳ್ಳಬೇಕು. ಭಾರತ ಮಾತೆಯ ಹೆಸರನ್ನ ಕೇಳಿದಾಗ ಎರಡೂ ಕೈ ಮೇಲ್ಗಡೆಯಿರಬೇಕು ಅಂತ ಸಾವರ್ಕರ್ ಒಂದು ಕಡೆ ಹೇಳ್ತಾರೆ. ನಾನು ಯಾಕೆ ಈ ಮಾತನ್ನ ಹೇಳ್ತೇನೆ ಅಂದ್ರೆ, ಭಾರತ ಅನ್ನುವಂತಹ ಶಬ್ದವನ್ನು ತೆಗೆದುಕೊಳ್ಳಿ. ಭಾರತ ಮೂರು ಅಕ್ಷರಗಳು. ಭಾವನೆಗೆ ಭಾವನೆ ಇದೆ, ರಾಗಕ್ಕೆ ರಾಗವಿದೆ, ತಾಳಕ್ಕೆ ತಾಳವಿದೆ. ಭಾವ ರಾಗ ತಾಳ ಇದು ಮೂರನ್ನ ಸಮ್ಮಿಶ್ರವಾಗಿ ತೆಗೆದುಕೊಂಡು ಹೋಗಿ ಸಮನ್ವತೆಯಿಂದ ಎಲ್ಲರೂ ಒಂದೇ ಅನ್ನುವ ರೀತಿಯಲ್ಲಿ ಬದುಕುವಂತಹ ಏಕೈಕ ರಾಷ್ಟ್ರ ಇಡೀ ವಿಶ್ವದಲ್ಲಿ ಭಾರತ ಮಾತ್ರ ಇರುವಂತಹ. ಅದು ಯಾತಕ್ಕೋಸ್ಕರ ಇದೆ ಅಂತ ಕೇಳಿದ್ರೆ, ಭಾರತ ಹಿಂದೂ ರಾಷ್ಟ್ರ. ಮತ್ತೊಮ್ಮೆ ಹೇಳ್ತೇನೆ, ಇದು ಯಾತಕ್ಕೆ ಇದೆ ಅಂತ ಕೇಳಿದ್ರೆ, ಭಾರತ ಹಿಂದೂ ರಾಷ್ಟ್ರ. ಈ ಹಿಂದೂ ರಾಷ್ಟ್ರ ಅನ್ನುವಾಗ ಕೇವಲ ಚಪ್ಪಾಳ ಕಟ್ಕೊಂಡು ಕೂತ್ಕೊಂಡ್ರೆ ಸಾಲದು. ಹಿಂದುತ್ವಕ್ಕೆ ಬೇಕಾಗಿ ಹೋರಾಡಿದಂತಹ ಬಹಳಷ್ಟು ನಮ್ಮ ಯುವಕರು ಮುಂದಗಡೆ ಕೂತ್ಕೊಂಡಿದ್ದಾರೆ. ಬಹಳ ಖುಷಿಯಾಗತ್ತೆ. ನಿಮ್ಮೆಲ್ಲರೂ ಮುಂದಗಡೆ ನೋಡಿದಾಗ ನಾನು ಬಹಳ ಸಣ್ಣವನು ಅಂತ ಅನಿಸುತ್ತೆ. ಒಂದು ಸಂತೋಷದ ಸುಮ್ಮನೆ ಕೆಳಗಡೆ ಕೂತ್ಕೊಂಡಿದ್ದಾರೆ. ಅವರು ಸುಮ್ಮನೆ ಕೂತ್ಕೊಳ್ಳುವ ವ್ಯಕ್ತಿ ಅಲ್ಲ. ಅವರು ಕೆಳಗಡೆ ಕೂತ್ಕೊಂಡಿದ್ದಾರೆ. ಆಶ್ಚರ್ಯ ಆಯ್ತು. ಹಿಂದೆ ಮುಂದೆ ಓಡಾಡಿದ್ರು ಚಂದ್ರಹಾಸರು. ಅವರು ಕೆಳಗಡೆ ಕೂತ್ಕೊಂಡಿದ್ದಾರೆ. ಅಂದ್ರೆ ಅಯ್ಯಪ್ಪನಿಗಿಂತ ಮೇಲ್ಗಡೆ ಯಾರೂ ಇಲ್ಲ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ತೋರಿಸ್ಕೊಟ್ರೆ. ಹಾಗಾದ್ರೆ ಅಯ್ಯಪ್ಪ ಅಂದ್ರೆ ಏನು? ಇದನ್ನು ತಿಳ್ಕೊಳ್ಬೇಕಾದ್ರೆ ಮೊದಲು ಎರಡೂ ಕೈಗಳನ್ನ ಮೇಲೆತ್ತಿ ಎಷ್ಟಾಗತ್ತಷ್ಟು ಜೋರಾಗಿ ಭಾರತವನ್ನ ಹೃದಯದಲ್ಲಿ ಸ್ಮರಿಸುತ್ತಾ ಹೇಳೋಣ, ಬೋಲೋ ಭಾರತ ಮಾತಾ ಕೀ. ಸಾಲದು ಶಬ್ದ ಸಾಲದು. ಯಾಕಂದ್ರೆ ಬೆಳಗ್ಗೆ ನಾವು 5 ಗಂಟೆಗೆ ಎದ್ದು ಸ್ನಾನ ಮಾಡಿ ಶರಣನ್ನ ತೂಗಿ ಫಲಹಾರವನ್ನ ಮಾಡಿ ನಂತರ ಮಾಧ್ಯಾನ್ಮಿಕ ಕರ್ಮಕ್ಕೆ ತಯಾರಾಗಿ ಕೂತಂತಹ ವೀರರು ನಾವಿದ್ದೇವೆ. ಹಾಗಾಗಿ ಈ ಶಬ್ದ ಯಾರಿಗೂ ಕೇಳಿಸುವುದಿಲ್ಲ. ಮೊದಲು ಕೇಳಿಸ್ಬೇಕಾದ್ರೆ 5 ಜನ ಜಡ್ಜ್ಗಳು ಮಾತ್ರ ಇದ್ರು, ಈಗ 7 ಜನ ಜಡ್ಜ್ಗಳು ಬೇಕಾಗಿದೆ ನಮಗೆ. ಹಾಗಾಗಿ ಎಷ್ಟಾಗತ್ತಷ್ಟು ಜೋರಾಗಿ ನಾವು ಹೇಳಬೇಕಾಗಿದೆ, ಬೋಲೋ ಭಾರತ ಮಾತಾ ಕೀ, ಜೈ ಜೈ ಶ್ರೀರಾಮ್. ಶ್ರೀರಾಮನಿಗೆ ಅಲ್ಲಿ ಜೈಕಾರ ಸಿಕ್ಕಿದೆ. ನಾವಿಷ್ಟು ಸಣ್ಣ ಗೊಬ್ಬೆ ಹಾಕಿದ್ರೆ ಅಲ್ಲಿ ರಾಮನಿಗೆ ಕೇಳಿಸತ್ತೇನೋ? ರಾಮಂದು ಮುಗೀತು, ಈಗ ಅಯ್ಯಪ್ಪಂದು ಮುಗಿಬೇಕಾಗಿದೆ. ಹಾಗಾಗಿ ರಾಮಂದು ಮುಗಿದಿದೆ ಅನ್ನೋದನ್ನ ತೋರಿಸ್ಕೊಡ್ಬೇಕಾದ್ರೆ ಎಷ್ಟಾಗತ್ತಷ್ಟು ಜೋರಾಗಿ ಒಂದ್ಸಲ ಹೇಳೋಣ, ಜೈ ಜೈ ಶ್ರೀರಾಮ್. ನನಗೆ ಹಿಂದ್ಗಡೆಯಿಂದ ಶಬ್ದ ಬೇಕು, ಹಿಂದ್ಗಡೆಯಿಂದ ಬರ್ತಾನೆ ಇಲ್ಲ ಆ ಕಡೆ ಕೂತಲ್ಲಿ. ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಒಂದು ಕಾಲು ಬರುತ್ತೆ, ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಇದೇ ರೀತಿಯಲ್ಲಿ ಕೂಗೋ ಕಾಲನು ಹತ್ತಿರದಲ್ಲಿ ಬರುತ್ತೆ. ಅದು ಬರಬೇಕು ಅಂತ ಹೇಳಿ ಆದ್ರೆ ನಾವು ಕೆಲವೆಲ್ಲ ನಿಯಮಗಳನ್ನ ಅನುಸರಿಸಬೇಕು. ಯಾಕೆ ನಿಯಮವನ್ನ ಅನುಸರಿಸಬೇಕು? ನಾವೆಲ್ಲ ಅಯ್ಯಪ್ಪ ಧಾರಿಗಳು ಅಂತ ಹೇಳೋದಿಲ್ಲ, ಅದ್ರ ಮುಂದ್ಗಡೆ ಇನ್ನೊಂದು ಶಬ್ದವನ್ನ ಸೇರಿಸ್ತೀವಿ, ಏನೋ ಅಯ್ಯಪ್ಪ ವ್ರತಧಾರಿಗಳು ಅಂತ ಹೇಳುತ್ತೆ. ಹೌದಾ? ನಾನ್ ತಪ್ಪಿದ್ರೆ ನನ್ನನ್ನು ಸರಿ ಮಾಡಬೇಕು, ಇಲ್ಲಾಂದ್ರೆ ನೀವು ಉತ್ತರ ಕೊಡ್ಬೇಕು ನನಗೆ. ನಾವು ಅಯ್ಯಪ್ಪ ವ್ರತಧಾರಿಗಳ ಅಥವಾ ಅಯ್ಯಪ್ಪ ಧಾರಿಗಳ? ಅಯ್ಯಪ್ಪ ವ್ರತಧಾರಿಗಳು. ಈ ವ್ರತ ಅನ್ನೋದನ್ನ ಸಂಸ್ಕೃತದಲ್ಲಿ ಅದ್ಭುತವಾಗಿ ವಿವರಣೆ ಮಾಡಿದ್ದಾರೆ. ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ವ್ರತ ಅಂದ್ರೆ ಧಾರಣೆ ಮಾಡುವುದು ಅಂತ ಹೇಳ್ತಾರೆ. ಧಾರಣೆ ಮಾಡುವುದಂದ್ರೆ ಏನು? ಈಗ ನಾನು ಅಯ್ಯಪ್ಪ ವ್ರತವನ್ನ ಆಚರಣೆ ಮಾಡ್ತೇನೆ ಅಂತ ಹೇಳಿ ಆದ್ರೆ ಅಯ್ಯಪ್ಪನಾಗಿ ನಾನು ಪರಿವರ್ತನೆ ಆಗ್ತೇನೆ ಅಂತ. ಹಾಗಾದ್ರೆ ಈ ಅಯ್ಯಪ್ಪನಾಗಿ ನಾನು ಪರಿವರ್ತನೆ ಆಗಬೇಕು ಅಂತ ಹೇಳಿ ಆದ್ರೆ ಮೊದಲು ನಮ್ಮೊಳಗಿರುವಂತಹ ಶತ್ರುಗಳನ್ನ ನಾವು ದೂರ ಮಾಡಬೇಕು. ಯಾರು ಈ ಶತ್ರುಗಳು? ಪಕ್ಕದ ಮನೆಯಲ್ಲಿರೋ ಶೇಖರಪ್ಪನೂ ಅಲ್ಲ, ಆ ಕಡೆ ಮನೆಯಲ್ಲಿರೋ ಸೋಮಣ್ಣನೂ ಅಲ್ಲ.
ಈ ಶತ್ರು ಯಾರು ಅಂತ ಕೇಳಿದ್ರೆ ಬಹಳ ಅದ್ಭುತವಾಗಿ ಹೇಳಬಹುದು, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅನ್ನುವಂತಹ ಆರು ಶತ್ರುಗಳು. ಈ ಆರು ಶತ್ರುಗಳು ನಮ್ಮಿಂದ ದೂರ ಆಗಬೇಕು. ಈ ಆರು ಶತ್ರುಗಳು ದೂರ ಆಗಬೇಕು ಅಂತ ಹೇಳಿ ಆದ್ರೆ ನಿತ್ಯ ನಿರಂತರವಾಗಿ ನಾವೇನು ಮಾಡಬೇಕು? ಏಕಧ್ಯಾನವನ್ನು ಮಾಡಬೇಕು. ಏನಿದು ಏಕಧ್ಯಾನ? ಬಹಳ ಸುಲಭ. ನಾಮ ಸಂಕೀರ್ತನೆಗೆ ಇನ್ನೊಂದು ಹೆಸರು ಏಕಧ್ಯಾನ. ನಾಮ ಸಂಕೀರ್ತನೆ, ನಾಮ ಸಂಕೀರ್ತನೆ ಅಂದ್ರೆ ಏನು? ಭಜನೆ ಮಾಡು. ಹಾಗಾದ್ರೆ ಅಯ್ಯಪ್ಪ ಮಾಲೆಯನ್ನ ಹಾಕಿದ ಮಾತ್ರಕ್ಕೆ ನಾವು ಅಯ್ಯಪ್ಪನಾಗಲಿಲ್ಲ, ಅಯ್ಯಪ್ಪನನ್ನ ನೋಡಿದ ಮಾತ್ರಕ್ಕೆ ನಾವು ಅಯ್ಯಪ್ಪನಾಗಲಿಲ್ಲ. ಅಯ್ಯಪ್ಪನಾಗಬೇಕಾದ್ರೆ ಏನು ಮಾಡಬೇಕು? ಅಯ್ಯಪ್ಪ ಯಾವ ದಾರಿಯಲ್ಲಿ ಹೋದ ಆ ದಾರಿಯನ್ನ ನಾವು ಅನುಸರಿಸಬೇಕು, ಪಾರಾಯಣ ಮಾಡಬೇಕು. ಪರಂ ಆಯನ, ನಾನು ಆ ದಾರಿಯಲ್ಲಿ ಹೋಗುವಂತವನಾಗುತ್ತೇನೆ. ಪರಂ ಆಯನ. ಹಾಗಾದ್ರೆ ಅಯ್ಯಪ್ಪ ನಾವು ವ್ರತಧಾರಿಗಳು ಹೌದು. ಆ ವ್ರತಾಚರಣೆ ಮಾಡುವಾಗ ನಮಗೆ ಬಹಳವಾಗಿ ನಾವು ಮುಖ್ಯವಾಗಿ ತಲೆ ಒಳಗಡೆ ಇಟ್ಕೊಳ್ಬೇಕಾದ ವಿಷಯ ಯಾವುದು ಅಂತ ಕೇಳಿದ್ರೆ, ಕೇವಲ 49 ದಿನಕ್ಕೆ ಮಾತ್ರ ಸೀಮಿತ ಅಲ್ಲ ಈ ವ್ರತ. ಈ ವ್ರತ ಎಲ್ಲಿಯವರೆಗೆ ಅಂತ ಕೇಳಿದ್ರೆ, ಒಂದು ಸರಿ ಶಬರಿಮಲೆ ಮೆಟ್ಟಿಲನ್ನ ಹತ್ತಬೇಕು ಅಂತ ತೀರ್ಮಾನ ಮಾಡಿದ ಮೇಲೆ ಶ್ವಾಸ ನಿಲ್ಲುವವರೆಗೂ ಸಮೇತ ನಾವು ಅಯ್ಯಪ್ಪ ವ್ರತಧಾರಿಗಳೇ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಆ ಸಂಶಯ ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ, ಈ ಮಾಲೆಯನ್ನ ತೆಗೆದ ಮೇಲೆ ಮತ್ ನಮ್ ಬಾಯಲ್ಲಿ ಬರೋ ಶಬ್ದಗಳು, ನಾವು ಮಾಡೋ ಮಾತುಗಳು, ಆ ಅಯ್ಯಪ್ಪ ಸಮೇತ ಯೋಚನೆ ಮಾಡಿರೋದಿಲ್ಲ. ನಮಗೆ ಒಂದೊಂದ್ಸಲ ಅನ್ಸ್ಬಿಡತ್ತೆ, ಹೌದಾ ಇವರು 49 ದಿವಸ ಹೀಗಿದ್ಬಿಟ್ರ ಅಂತ ಅನ್ಸ್ಬಿಡತ್ತೆ. ಯಾಕೆ? ಕಾಲಕ್ರಮೇಣವಾಗಿ ನಾವು ಬದಲಾಗ್ತಾ ಇದ್ದೇವೆ. ಹೌದು, ಬದಲಾವಣೆ ಬೇಕು. ಆದ್ರೆ ಪಾರಂಪರಿಕ ಜೀವನದಲ್ಲಿ, ಸಂಸಾರ ಜೀವನದಲ್ಲಿ ಇದೆಲ್ಲವೂ ಆಗು ಹೋಗುಗಳು ಇರಬೇಕು. ಆದ್ರೆ ಅದಕ್ಕೊಂದು ಅದು ಚೌಕಟ್ಟಿನ ಒಳಗಡೆ ಇರಬೇಕು, ಒಂದು ಆಯಕಟ್ಟಿನ ಒಳಗಡೆ ಇರಬೇಕು. ಈಗ ನೀವು ಒಂದು ಮನೆ ಕಟ್ಟುತ್ತೀರಿ ಅಂತ ಹೇಳಿ ಆದ್ರೆ ಅಲ್ಲೇನ್ ಹೇಳ್ತಾರೆ, ಮೊದ್ಲೇನ್ ಬೇಕು ಅದಕ್ಕೆ? ಫೌಂಡೇಶನ್ ಬೇಕಲ್ವಾ? ಹೌದಲ್ವಾ? ಅಡಿಪಾಯ ಅಂತ ಬೇಕು. ಈ ಫೌಂಡೇಶನ್ ಗಟ್ಟಿ ಇಲ್ಲ ಅಂತ ಹೇಳಿ ಆದ್ರೆ ನಿಮಗೆ ಮನೆ ಕಟ್ಟಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಹಾಗಾಗಿ ಪುರುಷರು ಅಂತ ಏನಿದೆ ಇದೆಲ್ಲ ಒಂದು ಸಂಸಾರಕ್ಕೆ ಅಡಿಗಲ್ಲು ಇದ್ದ ಹಾಗೆ, ಒಂದು ಫೌಂಡೇಶನ್ ಇದ್ದ ಹಾಗೆ. ಈ ಫೌಂಡೇಶನ್ ಮೇಲ್ಗಡೆ ಸಂಸಾರ ಅನ್ನುವಂತಹ ದೊಡ್ಡ ಮನೆಯನ್ನ ಕಟ್ತಾ ಹೋಗ್ತೇವೆ ನಾವು. ಈ ಕಟ್ಟಬೇಕಾದ್ರೆ ಕಟ್ಟುನಿಟ್ಟಿನ ಒಳಗಡೆ ಕಟ್ಟಿದ್ರೆ ನೋಡ್ಲಿಕ್ಕೆ ಚಂದ ಇರತ್ತೆ. ಒಟ್ಟಾರೆ ಕಟ್ತಾ ಹೋದ್ರೆ ಸರ್ಕಾರ ವಾಟರ್ ಟ್ಯಾಂಕ್ ಕಟ್ಟಿದ ರೀತಿಯಲ್ಲಿ ಇರುತ್ತೆ. ನಮಗೇನು ಬೇಕು? ಚೆನ್ನಾಗಿರುವಂತಹ, ಶೋಭಿಸುವಂತಹ ಒಳ್ಳೆಯ ಸಂಸ್ಕಾರ ಬೇಕು. ಆ ಸಂಸ್ಕಾರ ಯಾವಾಗ ಬರುತ್ತೆ ಅಂತ ಕೇಳಿದ್ರೆ ಧರ್ಮವನ್ನ ಅನುಸರಿಸಿದಾಗ ಬರುತ್ತೆ. ಹೌದಾ ಅಲ್ವೋ? ತಪ್ಪಿದ್ರೆ ಹೇಳಬೇಕು ಮತ್ತೆ. ಧರ್ಮವನ್ನ ಅನುಸರಿಸಿದ್ರೆ ಸಂಸ್ಕಾರ ಬರುತ್ತೋ ಇಲ್ವೋ? ಸಂಸ್ಕಾರ ಬಂತು ಅಂತ ಹೇಳಿ ಆದ್ರೆ ಸಂಸ್ಕೃತಿ ಬರುತ್ತೋ ಇಲ್ವೋ? ಕೇಳಲಿಲ್ಲ. ಸಂಸ್ಕೃತಿ ಬರಲಿಲ್ಲ ಅಂತ ಹೇಳಿ ಆದ್ರೆ ನಮ್ ಜೀವನ ಒಳ್ಳೇದಾಗತ್ತಾ? ಇಲ್ಲ. ಹಾಗಾದ್ರೆ ಜೀವನ ಉದ್ಧಾರ ಆಗಬೇಕಾದ್ರೆ ಸಂಸ್ಕೃತಿ ಬೇಕು. ಸಂಸ್ಕೃತಿ ಸಂಸ್ಕಾರದಿಂದ ಬರುತ್ತೆ, ಸಂಸ್ಕಾರ ಧರ್ಮದಿಂದ ಬರುತ್ತೆ. ಈ ಧರ್ಮದಿಂದ ಬರುವಂತಹ ಸಂಸ್ಕಾರವನ್ನ ಯಥಾರೀತಿಯಾಗಿ ಕಾಪಾಡಿಕೊಳ್ಳಬೇಕು ಅನ್ನೋದನ್ನ ತಿಳಿಸಿಕೊಟ್ಟಂತವನೇ ಧರ್ಮಶಾಸ್ತ್ರ, ಅವನು ಅಯ್ಯಪ್ಪ. ಧರ್ಮ ಅನ್ನುವಂಥದ್ದು ಸುಮ್ಮನೆ ಕೂತ್ಕೊಳ್ಳಿಲ್ಲ, ಧರ್ಮವಾದ ಶಾಸ್ತ್ರಗಳನ್ನ ಅನುಸರಿಸಿ, ಧರ್ಮದ ಶಾಸ್ತ್ರಗಳನ್ನ ಅನುಸರಿಸಿ ಯೋಗ ನಿಷ್ಠೆಯಲ್ಲಿ, ಯೋಗ ಧ್ಯಾನದಲ್ಲಿ ಆ 7 ಪರ್ವತಗಳ ನಡುವಿನಲ್ಲಿ ಕೂತಂತವನೇ ಧರ್ಮಶಾಸ್ತ್ರ ಶರಣಮಯ್ಯಪ್ಪ. ಸ್ವಾಮಿ ಚರಣಂ ಅಯ್ಯಪ್ಪ. ನಾವೆಲ್ಲ ಶರಣನ್ನ ಬಹಳ ಅದ್ಭುತವಾಗಿ ಕೂಗ್ತೇವೆ ಅಲ್ವಾ?
ಒಂದ್ಸಲಿ ಪ್ರಯತ್ನ ಮಾಡೋಣ. ನಾನು ಹೇಳ್ತಾ ಹೋಗ್ತೇನೆ, ನೀವು ಅಯ್ಯಪ್ಪನನ್ನ ಕೂಗ್ತಾ ಹೋಗಿ, ಎಷ್ಟಾಗುತ್ತೆ ಅಷ್ಟು ಜೋರಾಗಿ ಕೂಗಿ. ಯಾಕೆಂತ ಹೇಳಿದ್ರೆ ನಮ್ದೇ ಸಮ್ಮೇಳನ ಇವತ್ತು, ಯಾರು ಮಾತಾಡುವ ಹಾಗಿಲ್ಲ, ನಮ್ದೇ ಸಮ್ಮೇಳನ. ಪಿಣರಾಯಿ ವಿಜಯನ್ ಈ ಪದಕ ಬರುವುದೇ ಇಲ್ಲ. ಯಾಕೆಂತ ಹೇಳಿದ್ರೆ ಅವನ ರಾಜ್ಯನೇ ಬೇರೆ, ಅವನ ಈ ರಾಜ್ಯ ಕಾಲಿಡೋ ಹಾಗಿಲ್ಲ. ಇದು ಏನೇ ಇದ್ರೂ ಕೇಸರಿ ಪಡೆಗಳ ಜಾಗ ಇದೆ. ಹಾಗಾಗಿ ಇದರೊಳಗಡೆ ಕೆಂಪು ಕೋಟೆಗೆ ನಾವು ಬಿಡುವುದಿಲ್ಲ. ಅವ್ರದ್ದೇನೇ ಇದ್ರು ಅಲ್ಲಿ ಅಲ್ಲಿ ಮಾಡ್ಲಿಕ್ಕೂ ಬೇಕಾದ್ರೆ ಏನ್ ಬೇಕು, ತಾಕತ್ತು ಬೇಕು. ಆದ್ರೆ ಅಲ್ಲಿ ಹೋಗಿ ಕಲರವ ನಡೆಸ್ತೀವಲ್ಲ ಅದು ಕೇಸರಿಯ ತಾಕತ್ತು, ಅಲ್ಲಿ ಹೋಗಿ ನಡೆಸ್ತೀವಲ್ಲ ಅದು ಕೇಸರಿ ತಾಕತ್ತು. ಆ ತಾಕತ್ತು ಬರಬೇಕು ಅಂತ ಹೇಳಿ ಆದ್ರೆ ಅಯ್ಯಪ್ಪ ನಮ್ಮೊಳಗಡೆ ಬರಬೇಕು. ಅಯ್ಯಪ್ಪ ನಮ್ಮೊಳಗಡೆ ಬರಬೇಕು ಅಂತ ಹೇಳಿ ಆದ್ರೆ ಅಯ್ಯಪ್ಪನನ್ನ ಕರಿಬೇಕು. ಕರಿಬೇಕಾದ್ರೆ ಹೇಗೆ ಕರಿಬೇಕು, ಎಷ್ಟಾಗತ್ತಷ್ಟು ಜೋರಾಗಿ ಕರಿಬೇಕು, ನೀವೆಲ್ಲ ಕರಿತೀರಿ ಅನ್ನುವಂತಹ ವಿಶ್ವಾಸದೊಂದಿಗೆ ಎಷ್ಟಾಗತ್ತಷ್ಟು ಜೋರಾಗಿ ಒಂದ್ಸಲಿ ಶರಣನ್ನ ಕೂಗೋಣವ ನೋಡೋಣ. ನೀವು ಮೇಲೆ ನಾನು ಮೇಲೆ ನೋಡೋಣ. ಸ್ವಾಮಿಯೇ ಸೌಂಡ್ ಸಾಲಿಲ್ವೋ ಏನೋ. ಸ್ವಾಮಿಯೇ ಯಾಕೆ ಜೋರಾಗಿ ಹೇಳಬೇಕು ಅಂತ ಕೇಳಿದ್ರೆ, ಜೋರಾಗಿ ಹೇಳುವಾಗ ದೇಹದಲ್ಲಿರುವಂತಹ 72,000 ನಾಡಿಗಳು ಅಲ್ಲಾಡ್ಲಿಕ್ಕೆ ಶುರುವಾಗತ್ತೆ. ಅದು ವೈಬ್ರೇಷನ್ ಆದಾಗ ಏನಾಗತ್ತೆ ಅಂತ ಕೇಳಿದ್ರೆ, ಈ ತಲೆಯ ಒಳಗಡೆ ಇರುವ ಫ್ರಸ್ಟ್ರೇಷನ್ ಅಂತ ನಾವೇನು ಕರೀತೇವೆ ಇಂಗ್ಲಿಷ್ ಅಲ್ಲಿ ಫ್ರಸ್ಟ್ರೇಷನ್ ಅಂತ ಹೇಳ್ತೇವೆ, ಚಿಂತಾಜನಕವಾಗಿ ಕೂತಿರುವಂತಹ ಈ ಮನಸ್ಸಿಗೆ ಒಂದು ವಿಶ್ರಾಂತಿಯನ್ನ ಕೊಡುತ್ತೆ. ಆ ವಿಶ್ರಾಂತಿಗೋಸ್ಕರ ಜೋರಾಗಿ ಹೇಳಬೇಕು ಅಂತ ಹೇಳುವಂಥದ್ದು. ಕೆಲವರು ಹೇಳ್ತಾರೆ ಎರಡು ಕೈಯನ್ನ ಹೀಗಿಡ್ಕೊಂಡು ಬೊಬ್ಬೆ ಹಾಕುವವರಿದ್ದಾರೆ, ಹಿಂದಿಲ್ಲ ಮುಂದಿಲ್ಲ ದಿನಕ್ಕೆ ದಿನಕ್ಕೆ 5-5 ಬಾರಿ ಬೊಬ್ಬೆ ಹಾಕ್ತಾರೆ ಅವರು. ಇನ್ನು ಕೆಲವರು ಇದ್ದಾರೆ ಅವರಿಗೆ ಆ ಭಾನುವಾರ ಬಂತು ಅಂದ್ರೆ ಬೊಬ್ಬೆ ಹಾಕುದು ಒಂದೇ ಉದ್ಯೋಗ, ಬೇರೆ ಎಂಥದ್ದು ಇಲ್ಲ. ಆದ್ರೆ ನಮ್ಮ ದುರಾದೃಷ್ಟಕ್ಕೆ 49 ದಿವಸಕ್ಕೆ ನಾವೇ ಬೊಬ್ಬೆ ಹಾಕುವುದಿಲ್ಲ. ಇದು ನಮ್ಮ ದುರಾದೃಷ್ಟಗಳು. ಬೊಬ್ಬೆ ಹಾಕಬೇಕು ಹಾಕಬೇಕು, ಯಾಕೆ ಹಾಕಬಾರ್ದು? ಅವರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಅಂತ ಹೇಳಿದ್ರೆ ನಾವು ಒಪ್ಲಿಕ್ಕೆ ತಯಾರಿದ್ದೀವ. ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನೇ ಬಿಟ್ಕೊಡ್ಲಿಲ್ಲಂತೆ, ಇನ್ನು ಇದನ್ನು ಬಿಟ್ಕೊಡ್ತೀವಿ ನಾವು? ಸಾಧ್ಯವೇ ಇಲ್ಲ. ಅದು ಕನಸಿನ ಮಾತು. ಮೊನ್ನೆ ಸಂಸ್ಕಾರ ಇದೆ ಅಂತ ಹೇಳಿಕೊಂಡು ತಿರುಗಾಡುವ ಬುದ್ಧಿ ಇಲ್ಲದೆ ಇರುವಂತಹ ಕೆಲವು ನಿರ್ಬುದ್ಧಿ ಜೀವಿಗಳ ಪಂಗಡಕ್ಕೆ ಸೇರಿದಂತಹ ಹಿಂದೂ ಧರ್ಮವನ್ನ 1 ಇಂಚಿನ ಅಗಲಕ್ಕೂ 1 ಸೆಂಟಿಮೀಟರಿನ ಅಗಲಕ್ಕೂ ಪಾಲಿಸದೇ ಇರುವಂತಹ ನೀತಿಗೆಟ್ಟ 2 ಹೆಣ್ಣುಮಕ್ಕಳು ಶಬರಿಮಲೆಗೆ ಹೋಗಬೇಕು ಅಂತ ಹೇಳಿ ಹೊರಟರು. ಹೊರಟದ್ದೇ ಹೊರಟದ್ದು, ಅದೇನಾಯ್ತು ಏನೋ ಗೊತ್ತಿಲ್ಲ. ಸರ್ಕಾರಕ್ಕೆ ಒಳ್ಳೆ ಬುದ್ಧಿ ಬಂತು ಅಥವಾ ಏನೋ ನಾವು ಬೈದು 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 ಒಳ್ಳೆ ಬುದ್ಧಿ ಬಂತು ಅದು ಗೊತ್ತಿಲ್ಲ. ಅದೊಂದು ನಮ್ಮಲ್ಲೊಂದು ಗಾದೆ ಮಾತಿದೆ, ಜಾಣನಿಗೆ ಮಾತಿನ ಪೆಟ್ಟು ಕೋಣನಿಗೆ ದೊಣ್ಣೆಯ ಪೆಟ್ಟು ಅಂತ. ಮೊದಲು ಮಾತಿನಲ್ಲಿ ಬಹಳಷ್ಟು ಹೇಳಿದ್ವಿ, ಶಬರಿಮಲೆ ಹಿಂದೂಗಳೇ ಧರ್ಮಕ್ಕೆ ಸೀಮಿತವಾದ್ದು, ಅದರೊಂದಿಗೆ ಆಟ ಆಡಬೇಡಿ ಅಂತ ಸರ್ಕಾರಕ್ಕೆ ಬಹಳಷ್ಟು ಬಾರಿ ಹೇಳಿಯಾಯ್ತು. ಅದನ್ನ ನಯಾ ಪೈಸೆಗೆ ಅದು ಕೇಳಲಿಲ್ಲ. ಮೊನ್ನೆ ಸುಪ್ರೀಂ ಕೋರ್ಟಿಂದ ಒಂದು ಆರ್ಡರ್ ಬಂತು, ಮುಂದಿನ ಆದೇಶ ಬರುವವರೆಗೂ ಆ ಹಳೆ ಆದೇಶವನ್ನು ಹಾಗೆ ಪಾಲಿಸಿ, ಅದನ್ನು ಯಾವುದನ್ನು ಹಾಳು ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳಿ ಸರ್ಕಾರಕ್ಕೊಂದು ಚೆನ್ನಾಗೊಂದು ಚಾಟಿಯಟ್ಟು ಕೊಡ್ತು. ತಕ್ಷಣಕ್ಕೆ ಉಸಿರುವಳ್ಳಿಯ ರೀತಿಯಲ್ಲಿ ಉಸಿರುವಳ್ಳಿ ಬಣ್ಣ ಬದಲಾಯಿಸುತ್ತಲ್ಲ ಅದೇ ರೀತಿಯಲ್ಲಿ ಅಲ್ಲೇ ಮುಖ್ಯಮಂತ್ರಿ ಸಣ್ಣಕ್ಕೆ ಬದಲಾಯಿಸಿದ ಅವನ ಬಣ್ಣವನ್ನ. ಹೇಗೆ ಅಂತ ಕೇಳಿದ್ರೆ, ಮೇಲ್ಗಡೆ ಹೋಗುವಂತಹ ಮಹಿಳೆಯರಿಗೆ ಸರ್ಕಾರ ಸಪೋರ್ಟ್ ಅನ್ನ ಕೊಡುವುದಿಲ್ಲ ಅಂತ ಹೇಳಲ್ಲ. ಒಂದ್ ಲೆಕ್ಕದಲ್ಲಿ ಹೌದು, ಅದು ಇದು ಈ ಕಡೆಗಳಿಗೆಯಲ್ಲಿ ಬುದ್ಧಿ ಬಂತು ಅಂತ ಹೇಳುದಿಲ್ಲ. ಆ ಪರಿಸ್ಥಿತಿ ಆಯ್ತದ. ನಾನು ಯಾಕೆ ಈ ಮಾತನ್ನ ಹೇಳ್ತೇನೆ ಅಂದ್ರೆ,
ಕೇರಳದಲ್ಲಿ ಹಿಂದುತ್ವದ ಸಂಖ್ಯೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದರೂ ಸಮೇತ ಹಿಂದುತ್ವಕ್ಕಾಗಿ ಸಂಖ್ಯೆಯನ್ನು ನೋಡಿದರೆ ಬಹಳ ಕಡಿಮೆ ಇದೆ. ಆ ಕಡಿಮೆ ಇರುವಂತಹ ಸಂಪ್ರದಾಯದಲ್ಲಿ ಸಂಖ್ಯೆಯಲ್ಲಿ ಇಷ್ಟು ಅದ್ಭುತವಾಗಿ ಒಂದು ನಿರ್ಣಯವನ್ನು ಹಿಡಿದಿಡುವ ತಾಕತ್ತು ಅಲ್ಲಿಯ ಕೇಸರಿ ಪಡೆಗಳಿಗೆ ಇದೆ ಅಂತ ಹೇಳುವಾಗ ನಾವೆಲ್ಲರೂ ಖುಷಿ ಪಡಬೇಕಾದ ಸಂಗತಿ. ಆದರೆ ಅಲ್ಲಿ ಮಾಡಿದ್ರೆ ಸಾಲದು, ಅದನ್ನ ನಾವು ಶುರು ಮಾಡಬೇಕಾಗಿದ್ದ ಎಲ್ಲಿಂದ ಅಂದ್ರೆ, ಕೇರಳದಲ್ಲಿ ಒಟ್ಟಾರೆಯಾಗಿ ಹಿಂದೂಗಳ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗ್ತಾರೆ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಅಂದ್ರೆ 15-16 ಲಕ್ಷ ಜನ ಹೋಗ್ಬೋದು. ಇದರಿಂದ ಮೇಲ್ಗಡೆ ಶಬರಿಮಲೆಗೆ ಕೇರಳದಿಂದ ಯಾರೂ ಹೋಗುವುದಿಲ್ಲ. ಅತಿ ಹೆಚ್ಚಿನ ಸಂಖ್ಯೆಯಿಂದ ಹೋಗುವುದು ಎಲ್ಲಿಂದ ಅಂತ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗಬಹುದು. ಹೌದಾ ಅಂತ, ನಮ್ಮ ಕರ್ನಾಟಕದಿಂದ ಅತಿ ಹೆಚ್ಚು ಸಂಖ್ಯೆ. ಎರಡನೇ ಸ್ಥಾನದಲ್ಲಿ ಯಾರು ಹೋಗ್ತಾರೆ ಅಂತ ಕೇಳಿದ್ರೆ ಆಂಧ್ರದವರು ಹೋಗ್ತಾರೆ. ಮೂರನೆಯ ಸ್ಥಾನದಿಂದ ಯಾರು ಹೋಗ್ತಾರೆ ಅಂತ ಕೇಳಿದ್ರೆ ತಮಿಳ್ನಾಡಿನಿಂದ ಹೋಗ್ತಾರೆ. ನಾಲ್ಕನೆಯ ಸ್ಥಾನದಲ್ಲಿ ಕೇರಳದವರು ಇದ್ದಾರೆ, ಅವರು ಸ್ವಂತ ದೇಶದವರೇ ಸ್ವಲ್ಪ ಕಡಿಮೆ ಆಗಿದ್ದಾರೆ. ನಾನು ಯಾಕೆ ಈ ಮಾತನ್ನ ಹೇಳ್ತೇನೆ ಅಂದ್ರೆ, ಹಿಂದಿನ ಬಾರಿ ನಾವು ಬಹಳಷ್ಟು ಇದೇ ರೀತಿಯಾದಂತಹ ಕಾರ್ಯಕ್ರಮಗಳಿಗೆ ಹೋಗಿ ಅದರಲ್ಲಿ ಹೇಳಿದಂತಹ ಕೆಲವು ಮಾತುಗಳನ್ನು ಹಲವು ಜನರು ಪಾಲಿಸಿದ್ದರ ಪರಿಣಾಮ ನನ್ನ ಮಾತಿಂದ ಪಾಲಿಸಿದ್ದಂತ ಮತ್ತೆ ನಾನು ಹೇಳುವುದಿಲ್ಲ ಮತ್ತೆ ಹಾಗೆ ತಿಳ್ಕೊಳ್ಬೇಡಿ. ಹೀಗೆ ಹೇಳಿದ್ದರ ಪರಿಣಾಮ ಅಲ್ಲಿಯ ಆರ್ಥಿಕ ವ್ಯವಸ್ಥೆಗೆ ಬಹಳಷ್ಟು ಹೊಡೆತವಿತ್ತು. ನಾನು ಎಲ್ಲ ಕಡೆಗೂ ಹೋದಲ್ಲಿಗೆ ಹೇಳ್ತಾ ಇದ್ದೆ, ನೀವು ಶಬರಿಮಲೆಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಬೇಕು, ಅದರಲ್ಲಿ ಯಾವುದೇ ಸಂಶಯ, ನಿಮಗೂ ಬೇಡ ನನಗೂ ಬೇಡ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಬೇಕು. ಹೋದ ಮೇಲೆ ಆ ದೇವರ ಮುಂದುಗಡೆ ಒಂದು ಸಣ್ಣ ಡಬ್ಬಿ ಇಟ್ಟಿದ್ದಾರೆ. ನಾವೆಲ್ಲ ತಗೊಂಡೋಗಿ ಒಂದು ಕಾಣಿಕೆ ಅಂತ ಅಲ್ಲಿಗೆ ಹಾಕ್ತೀವಿ. ಹಾಕುವಾಗ ನಮ್ದು ಧಾರಾಳ ಮನಸ್ಸು ನೋಡ್ರಿ ಪಾಪ, ನಾವೆಲ್ಲ ದೊಡ್ಡ ಮನಸ್ಸಲ್ಲೇ ನಾವು ಹಾಕ್ತೀವಿ. ಹಾಕುವಾಗ ಹೇಗಾಗ್ತೀವಿ, ಇರ್ಲಪ್ಪ ಒಂದು 2,000 ರೂಪಾಯಿ ಇರಲಿ, ಅಯ್ಯೋ ಒಂದು 5,000 ರೂಪಾಯಿ ಇರಲಿ ಅಂತ ಹೇಳಿ ನಾವು ಅಯ್ಯಪ್ಪನಿಗೆ ಬೇಕಾಗಿ ಕೊಡ್ತೇವೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ, ಅದು ನಮ್ಮ ಭಕ್ತಿ, ನಾವು ಕೊಡ್ತೇವೆ. ಆದರೆ ಅದನ್ನು ಕಸಿದು ತಿನ್ನೋದು ಯಾವುದು ಅಂತ ಕೇಳಿದರೆ ನೀತಿಗೆಟ್ಟ ಸರ್ಕಾರ. ಸರ್ಕಾರಕ್ಕೆ ಹೋಗುವಂತಹ ಆ ದುಡ್ಡನ್ನೇ ಇಳಿಸಿ ಬಗ್ಗದ ಎಲ್ಲಿಗೆ ಹೋಗುತ್ತೆ ಅಂತಿರುವುದನ್ನ ನಾವು ನೋಡ್ಲಿಕ್ಕೂ ಸಿದ್ಧ. ಅದು ಸೆಕ್ರೆಟರಿಯೇಟ್ ಅಲ್ಲ, ಮುಖ್ಯಮಂತ್ರಿಯೇ ಪತ್ರ ಬರೀತಾರೆ, ಅಲ್ಲಿಯ ನಿಯಮ ಅಲ್ಲಿಗೆ ಪಾಲನೆ ಆಗಬೇಕು ಅಂತ ಬರೀಲೇಬೇಕು. ಆ ಬರಿಸ್ಲಿಕ್ಕಿರುವ ದಾರಿ ಯಾವುದು ಅಂತ ಕೇಳಿದ್ರೆ ಒಂದೇ, ಏನೋ ಆ ಭಂಡಾರದಲ್ಲಿ ದುಡ್ಡನ್ನ ಹಾಕಬೇಡಿ, ಹಾಕಬೇಡಿ ಈಗ, ಹಾಕಬೇಡಿ. ನಾನು ಹಾಕಬೇಡಿ ಅಂದ್ರೆ ಯಾವ ಕಾಲಕ್ಕೂ ಹಾಕಬೇಡಿ ಅಂತ ಹೇಳ್ತಾ ಇಲ್ಲ, ಈಗ ಹಾಕಬೇಡಿ. ಅರೆ 9,000 ಜನರನ್ನ ಅರೆಸ್ಟ್ ಮಾಡಿ ಹಿಂದುತ್ವವನ್ನು ಮುರಿತೇನೆ ಅಂದಂತಹ ಆ ನೀತಿಗೆಟ್ಟಂತ ಮುಖ್ಯಮಂತ್ರಿ ಆಳ್ವಿಕೆ ಮಾಡುವುದಕ್ಕೆ ನಮ್ಮ ಧೈರ್ಯ ಹಣ ಬೇಕೇನು ಅವನಿಗೆ? ಅದನ್ನು ಕೊಡ್ಲಿಕ್ಕೆ ನಾವು ಒಪ್ಪಲಿಕ್ಕೆ ತಯಾರಿಲ್ಲ, ನಾವು ಕೊಡೋದು ಇಲ್ಲ, ಕೊಡಬಾರದು. ನಾವು ಬೆವರು ಹರಿಸಿ ಭಕ್ತಿಯಿಂದ ಕೊಡುವಂತದ್ದನ್ನ ಕಾನೂನು ಉಲ್ಲಂಘನೆ ಮಾಡಿ ವೇಷವನ್ನು ಬದಲಿಸಿ ದೇವಸ್ಥಾನದ ನಿಯಮವನ್ನೇ ಬದಲು ಮಾಡಲಿಕ್ಕೆ ಹೊರಟಂತಹ ಆ ಸರ್ಕಾರಕ್ಕೆ ನಾವು ದುಡ್ಡು ಕೊಡಬೇಕೇನು? ಯಾವ ನ್ಯಾಯ ಇದು? ಕೊಡಬೇಡಿ, ಒಂದೇ ಒಂದು ನನಗೆ ಚಪ್ಪಳ ಹೊಡಿಬೇಡಿ. ಇದಕ್ಕೆ ಇದು ನಿಮ್ಮ ಡ್ಯೂಟಿ, ಇದು ನಿಮ್ಮ ಕೆಲಸ, ಇದು ನಿಮ್ಮ ಕರ್ತವ್ಯ, ಇದು ಕೊಡಬೇಡಿ ದುಡ್ಡನ್ನ. ಯಾಕೆ ಕೊಡಬೇಕು? ಅದೇ ದುಡ್ಡಿನಿಂದ ನಮ್ಮವರನ್ನ ಅರೆಸ್ಟ್ ಮಾಡಿಕೊಂಡು ಹೋಗಿದ್ದು, 9,376 ಜನವನ್ನ ಅರೆಸ್ಟ್ ಮಾಡಿದ್ರು ನಿರ್ದಾಕ್ಷಿಣ್ಯವಾಗಿ. ಒಬ್ಬೊಬ್ಬರಿಗೆ ಜಾಮೀನಿಗೆ ಬೇಕಾಗಿ 10 ಲಕ್ಷ 20 ಲಕ್ಷ 30 ಲಕ್ಷ 1 ಕೋಟಿ ಅವರೇ ಕೇಳಿದ್ರು. ಎಲ್ಲಿಯ ನ್ಯಾಯ ಇದು? ಕಣ್ಣು ಮುಚ್ಚಿ ಕೂತ್ಕೊಂಡವನು ಅಯ್ಯಪ್ಪ ಭಕ್ತನೇ ಅಲ್ಲ ಅಂತ ನಾನು ಹೇಳ್ತೇನೆ. ಕಣ್ಣು ಮುಚ್ಚಿ ಕೂತ್ಕೊಳ್ಳೇಬಾರದು. ಹಿಂದಿನ ಪ್ರಾವೇಶ ಮಾಡಿದಾಗ ಸರ್ಕಾರಕ್ಕೆ ಒಟ್ಟಾರೆಯಾಗಿ ನಷ್ಟ ಬಂದದ್ದು 67 ಕೋಟಿ ರೂಪಾಯಿ. ಹಿಂದಿನ ಬಾರಿಯ ಗಲಾಟೆಯಿಂದ ದುರಾದೃಷ್ಟ ಅಂತ ಹೇಳಿದ್ರೆ
ಈ ಬಾರಿ ದೇವಸ್ಥಾನವನ್ನ ಓಪನ್ ಮಾಡಿ ಅತಿ ಹೆಚ್ಚಿನ ಸಂಖ್ಯೆ ದಿವಸವೇ ಆಗಲಿಲ್ಲ, 10 ಕೋಟಿ 20 ಕೋಟಿ ಲಾಭವನ್ನು ತೋರಿಸ್ತಾ ಇದೆ. ಮತ್ತೆ ಮುಂದೆ ನಾವು ಉದ್ಧಾರ ಮಾಡ್ತಾ ಇದೀವೇನು? ದೇವರ ಮೇಲೆ ಭಕ್ತಿಯನ್ನ ಕಡಿಮೆ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಸ್ನೇಹಿತರೆ. ಆ ಭಂಡಾರದಲ್ಲಿ ಸರ್ಕಾರಕ್ಕೆ ಹೋಗತ್ತಲ್ಲ, ಆ ದುಡ್ಡನ್ನ ನಿಲ್ಲಿಸಿ ಅಂತ ಹೇಳ್ತಾ ಇದೆ. ಎರಡನೇದು, ದಾರಿಯಲ್ಲಿ ಹೋಗುವಾಗ ಒಂದು ಕೋಯಿಕೋಡು ಅಂತ ಸಿಗತ್ತೆ, ಅಲ್ಲಿಂದ ಒಂದು ಸ್ವಲ್ಪ ಮುಂದಕ್ಕೆ ಹೋಗುವಾಗ ರಾಮನಾಟಕರ ಅಂತ ಸಿಗತ್ತೆ. ಆ ರಾಮನಾಟಕರದಿಂದ ಒಂದು 20 ಕಿಲೋಮೀಟರ್ ಮುಂದಕ್ಕೆ ಹೋದ್ರೆ ಒಂದು ಲೈನ್ ಆಗಿ ಒಂದು ಅಲ್ಲಿ ಹಲ್ವಾಗಳನ್ನ ಮಾಡಿಟ್ಟಿರ್ತಾರೆ, ಬಣ್ಣ 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 ಬಣ್ಣದ ರೀತಿಯಲ್ಲಿರುತ್ತೆ. ಅಲ್ಲಿ ಮಾರುವ ಒಬ್ಬನೇ ಒಬ್ಬ ಹಿಂದೂವನ್ನ ನನಗೆ ತೋರಿಸ್ರಿ ಸರ್. ಒಬ್ಬನ ಅವನ ತಾತನ ಮುತ್ತಾತನ ಆದವನು ಒಬ್ಬನನ್ನ ಹಿಂದೂವನ್ನ ನನಗೆ ತೋರಿಸಿ ಸರ್, ಒಪ್ಕೊಂಡ್ಬಿಡ್ತೇನೆ. ನೀವು ಮಾಡಿದ್ದ ಸತ್ಕಾರ್ಯ ಅಂತ ನಾನು ಒಪ್ಕೊಂಡ್ಬಿಡ್ತೇನೆ. ನೀವು ಮಾಡಬೇಕಾದ ಒಂದೇ ಕೆಲಸ, ಅಲ್ಲೊಂದು ನಯಾ ಪೈಸೆಯನ್ನ ಖರ್ಚು ಮಾಡಿ ನೀವು ಯಾವುದೇ ಹಲ್ವವನ್ನ ತಿನ್ನಬೇಕಾಗಿಲ್ಲ ಸ್ನೇಹಿತರೆ. ಮನೆಯಲ್ಲಿ ನೀವು ತುಪ್ಪವನ್ನ ತಂದುಕೊಡಿ, ನಿಮ್ಮ ಮನೆಯವರು ಬಹಳ ಅದ್ಭುತವಾಗಿ ನಿಮಗೆ ಹಲ್ವವನ್ನ ಮಾಡಿಕೊಡ್ತಾರೆ. ನಾನು ಯಾತಕ್ಕೆ ಈ ಮಾತನ್ನ ಹೇಳ್ತೇನೆ ಅಂದ್ರೆ, ನೀವಲ್ಲು ಕೊಡುವಂತಹ ದುಡ್ಡು ಇಲ್ಲಿಯ ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ಖರ್ಚು ಮಾಡ್ತಾ ಇದ್ದಾರೆ. ಅದನ್ನ ನೆನಪಿಟ್ಕೊಳ್ಳಿ. ಮಲಪುರಂ ಪೊನ್ನಾಣಿ ಅನ್ನುವಂತಹ ಜಾಗ ಅತಿ ಹೆಚ್ಚಾಗಿ ಹಿಂದೂ ದ್ವೇಷವನ್ನು ಮಾಡುವಂತಹ ನಾಡದು. ಬೇಡ ಸ್ನೇಹಿತರೆ, ಅದು ಬೇಡ ನಮಗೆ, ಅದು ಬೇಡ. ಮೂರನೆಯದು, ದಾರಿಯಲ್ಲಿ ಹೋಗುವಾಗ ಸಾಧ್ಯವಾದ್ರೆ ದಾರಿ ಖರ್ಚಿಗೆ ಅಂತ ಹೇಳಿ ನೀವೇ ಅಡಿಗೆಯನ್ನ ಮಾಡಿ ಊಟ ಮಾಡ್ಕೊಳ್ಳಿ. ಇಲ್ಲ, ಅಲ್ಲೆಲ್ಲಲ್ಲಿ ಗಂಜಿ ಕೇಂದ್ರಗಳಿದೆ, ಅಲ್ಲಿ ಊಟ ಮಾಡ್ಕೊಳ್ಳಿ. ನಾನೇನು ಬೇಡ ಅಂತ ಹೇಳೋದು ತಪ್ಪು ಅಂತ ಹೇಳೋದಿಲ್ಲ ಅದನ್ನ. ಅಲ್ಲೆಲ್ಲ ಅಯ್ಯಪ್ಪ ಕೇಂದ್ರ ಭಕ್ತ ಕೇಂದ್ರಗಳಿದೆ, ಅಲ್ಲಿ ನಿಮಗೆ ಬಹಳಷ್ಟು ಊಟ ಅನ್ನದಾನಗಳು ನಡೀತಾ ಇರತ್ತೆ, ಅದರಲ್ಲಿ ಊಟ ಮಾಡಿ. ದಾರಿಯಲ್ಲಿ ವೆಜ್ ಅಂತ ಹೇಳಿ ಯಾವ್ದೋ ಬೋರ್ಡ್ ಕಾಣ್ತು, ಅಯ್ಯಪ್ಪ ಫೋಟೋ ಹಾಕಿದ್ರು, ಅವ್ನ ದೊಡ್ಡ ಅಯ್ಯಪ್ಪ ಭಕ್ತ ಅಂತ ನೀವು ತಿಳ್ಕೊಂಡಿದ್ರೆ ನಿಮ್ಮಷ್ಟು ದೊಡ್ಡ ಮೂರ್ಖರು ಬೇರೆ ಯಾರಿಲ್ಲ. ನಾನು ಕೇರಳದಲ್ಲಿ 9 ವರ್ಷ ಅಲೆದಾಡಿದ್ದೀನಿ, ನನಗೆ ಗೊತ್ತಿದೆ ಹಣೆ ಬರ ಏನು ಅಂತ. ನೀವು ಇಲ್ಲಿಂದ ಅಲ್ಲವರೆಗೂ ಹೋಗ್ತಿರಲ್ಲ, ಸಿಗುವುದು ಎಲ್ಲ ಕ್ರಿಶ್ಚಿಯನ್ ಮಿಷನರಿಗಳು ಮಾಡಿರುವಂತಹ ಹೋಟೆಲ್ಗಳು. ನೀವು ವಾಪಸ್ ಬರುವಾಗ, ರಿಟರ್ನ್ ಬರುವಾಗ, ಅಂದ್ರೆ ದೇವಸ್ಥಾನ ಬಾಗಿಲು ಹಾಕಿ ನೀವು ಹೊರಗಡೆ ಬರಬೇಕಾದ್ರೆ, ಅಂದ್ರೆ ಫುಲ್ ದೇವಸ್ಥಾನ ಸಂಪೂರ್ಣವಾಗಿ ಬಾಗಿಲು ಹಾಕಿದ ನಂತರಕ್ಕೆ ನೀವು ಹೊರಗಡೆ ಬರಬೇಕಾದ್ರೆ, ಇಲ್ಲಿ ವೆಜ್ ಒಂದಿತ್ತಲ್ಲ ಅದ್ರ ಮುಂದ್ಗಡೆ ಎಲ್ಲ ಒಂದು ನಾನ್ ಅಂತ ಸೇರಿಸ್ಕೊಂಡ್ಬಿಡ್ತಾರೆ ಅಷ್ಟೇ. ಅಯ್ಯಪ್ಪನ ಫೋಟೋ ಇತ್ತಲ್ಲ, ಅಲ್ಲಿ ಇನ್ನೊಬ್ಬ ಕೂದಲು ಬಿಟ್ಕೊಂಡು ಇನ್ನೊಬ್ಬ ವ್ಯಕ್ತಿ ನಿಂತ್ಕೊಂಡಿರ್ತಾನೆ ಫೋಟೋ, ಅದ್ರ ಮುಂದ್ಗಡೆ ಒಂದು ಕೂಡಿಸುವಂತ ಚಿಹ್ನೆ ಬಿತ್ಕೊಂಡಿರುತ್ತೆ ಅಷ್ಟೇ. ನೀವು ಇದಿಲ್ಲ ಅಂತ ಹೇಳಿದ್ರೆ ನನ್ನ ಹೆಸರು ಬದಲಾಯಿಸಿಡ್ರಿ. ನೀವು ಇದು ಎರುಮೇಲಿಯಿಂದ ಹಿಡಿದು ಕಾಸರಗೋಡಿನ ಬುಡಕ್ಕೊರೆಗೂ ಇದೇ ನಡೀತಾ ಇರೋದು. ಇಲ್ಲಿ ಹೋಗಿ ಬಂದಂತಹ ಬಹಳಷ್ಟು ಹಿರಿಯ ವ್ಯಕ್ತಿಗಳಿದ್ದೀರಿ, ನಿಮಗಲ್ಲ ಅಂತ ಹೇಳಲಿಕ್ಕೆ ತಾಕತ್ತಿದ್ರೆ ಹೇಳಿ. ಇದು ನಮ್ಮನ್ನ ದಾರಿ ತಪ್ಪಿಸ್ಲಿಕ್ಕೆ ಮಾಡ್ತಾ ಇರುವಂತಹ ಕುತಂತ್ರಗಳು. ನಮ್ಮ ದೇವರುಗಳ ಹೆಸರಿನಲ್ಲಿ ವ್ಯಾಪಾರೀಕರಣ ಮಾಡಿ ನಮ್ಮ ಧರ್ಮದ ಮೇಲೆ ಆಕ್ರಮಣವನ್ನ ಮಾಡುವಂತವರಿಗೆ ವ್ಯಾಪಾರವನ್ನ ಕೊಡಬೇಕೇನೋ, ಅದು ಎಲ್ಲಿಯ ನ್ಯಾಯ ಸ್ನೇಹಿತರೆ? ಒಂದು ನಯ ಪೈಸೆಯ ವ್ಯಾಪಾರವನ್ನ ಕೊಡಬೇಡಿ, ನಮ್ಮ ದಾರಿಗೆ ಬರ್ಲಿಲ್ಲ ಅಂತ ಹೇಳಿದ್ರೆ ಮತ್ತೆ ನೋಡಿ ನೀವು, ನಮ್ಮ ದಾರಿಗೆ ಬಂದೇ ಬರ್ತಾರೆ. ಇವರಿಗೆ ಪಿ ಎನ್ ಹಾಕಬೇಕಾದ್ರೆ ಜಾತಿ ವೈಷಮ್ಯ ಅದು ಯಾವ್ದು ಕಾಣೋದಿಲ್ಲಪ್ಪ, ಎಲ್ಲರೂ ಒಂದೇ. ಸರ್ವಧರ್ಮ, ಯಾವ ಇಸ್ಲಾಮೀಕರಣ ಬೇಕಾದ್ರೂ ಅಲ್ಲಿ ಹೋಗಿ ಪಿ ಎನ್ ಹಾಕಬಹುದು. ಅದನ್ನ ಚರ್ಚೆ ಮಾಡ್ಲಿಕ್ಕೆ ಸುಪ್ರೀಂ ಕೋರ್ಟು ಇದೆ, ಸರ್ಕಾರಗಳಿದೆ, ಬುದ್ಧಿ ಇಲ್ಲದಂತಹ ಲದ್ದಿಗೇಡಿಗಳು ಬಹಳಷ್ಟು ಇದ್ದಾರೆ. ಅದಕ್ಕೆ ಯಾಕೋಸ್ಕರ? ಹಿಂದೂ ಧರ್ಮವನ್ನ ಅವಹೇಳನ ಮಾಡ್ಲಿಕ್ಕೋಸ್ಕರ. ಅಲ್ಲೆಲ್ಲೋ ಒಂದು ಜ್ಯೋತಿ ಕಾಣತ್ತೆ ಅಂತ ಹೇಳಿ ಭಕ್ತಿಯಿಂದ ಕೈ ಮುಗಿತಾ ಇದ್ದಾರೆ 1,00,000,000,000 ಜನ. ಅವರ ಭಾವನೆಗೆ ಒಂದು ನಯಾ ಪೈಸೆಯ ಬೆಲೆಯನ್ನು ಕೊಡ್ಲಿಕ್ಕಾಗ್ಲಿಲ್ಲ.
ಆದರೆ ಅದನ್ನ ಬ್ಯಾನ್ ಮಾಡಬೇಕು, ಅದು ಬೇಡ, ಅದು ಸುಳ್ಳು. ದೇವರನ್ನ ಮಂಗ ಮಾಡುದು, ದೇವರ ಹೆಸರಲ್ಲಿ ಹಿಂದೂಗಳನ್ನ ಮಂಗ ಮಾಡುದು, ಅರೆ ಈ ಬುದ್ಧಿಗೇಡಿಗಳಿಗೆ ಏನು ಗೊತ್ತಿದೆ? 49 ದಿನ ಅದು ಎಷ್ಟೋ ಮನೆಗಳು, 48 ವರ್ಷಗಳಿಂದ ಅದು ಎಷ್ಟೋ ಕುಟುಂಬಗಳು ಇವತ್ತು ಬಹಳ ಸಂತೋಷದಿಂದ ಕಾಲವನ್ನ ಕಳೀತಾ ಇದ್ದಾರೆ. ಕಾರಣ ಒಂದೇ, ಅಯ್ಯಪ್ಪ ಮನೆಗೆ ಅವರು ಹೋಗ್ತಾರೆ ಅನ್ನೋ ಕಾರಣ. ಅವನು ವ್ರತವನ್ನ ಮಾಡ್ತಾನೆ 49 ದಿನ, ಬೀಡಿ ಇಲ್ಲ, ಸಿಗರೇಟ್ ಇಲ್ಲ, ಕುಡಿಯುವುದಿಲ್ಲ, ಅನ್ಯ ವಿಚಾರಗಳಿಗೆ ಹೋಗುವುದಿಲ್ಲ, ಕೇವಲ ದೇವರ ಒಂದು ವಿಷಯವನ್ನ ಮಾತ್ರ ಬಿಟ್ಟು ಬೇರೆ ಯಾವುದನ್ನೂ ಚಿಂತೆ ಮಾಡೋದಿಲ್ಲ. ಅವನ ಮನಸ್ಸು ಪರಿವರ್ತನೆ ಆಗ್ತಾ ಇದೆ. ಆ ಒಂದು ಅದ್ಭುತವಾದ ಶಕ್ತಿಯ ಮುಂದುಗಡೆ ಅವನ ಮನಸ್ಸು ಬದಲಾವಣೆ ಆಗ್ತಾ ಇದೆ. ಆ ಮನಸ್ಸು ಬದಲಾದದ್ದನ್ನ ಕೇಳಲಿಕ್ಕೆ ಈ ಲದ್ದಿಗೇಡಿಗಳಿಗೆ ಯಾಕೆ ಗೊತ್ತಾಗೋದಿಲ್ಲ? ಗೊತ್ತಾಗೋದಿಲ್ಲ ಯಾಕೆಂದ್ರೆ ಸಾಹಿತಿಗಳು ಅಂತ ಹೇಳಿದ್ರೆ ದಾರಿ ತಪ್ಪಿಸ್ಲಿಕ್ಕೆ ಇರುವಂತವ್ರು. ವಿಚಾರವಾದಿಗಳು ಅಂದ್ರೆ ಬೇರೆ ಏನೂ ಅಲ್ಲ, ದಾರಿ ತಪ್ಪಿಸುವವರೇ. ಸರಿಯಾದ ದಾರಿಯಲ್ಲಿ ಹೋಗುವವನು ನಿಜವಾದ ಧರ್ಮ ರಕ್ಷಕನಾಗಿರುತ್ತೆ. ಆ ಧರ್ಮ ರಕ್ಷಕ ಯಾರು ಅಂತ ಕೇಳಿದ್ರೆ ದಾರಿಯನ್ನ ತೋರಿಸಿಕೊಟ್ಟವನೇ ತತ್ವಮಸಿ, ಅದು ನಾನಾಗುತ್ತೇನೆ ಅಂತ ತೋರಿಸಿಕೊಟ್ಟವನೇ ಸಾಕ್ಷಾತ್ ಅಯ್ಯಪ್ಪ, ಅದು ಆ ಅಯ್ಯಪ್ಪ. ಆದ್ದರಿಂದ ನೀವೆಲ್ಲರೂ ಶಬರಿಮಲೆಗೆ ಹೋಗುವಾಗ ಒಂದು ಶರಣನ್ನ ಹೇಳ್ತೀರಿ, ಸ್ವಾಮಿದಿಂದ ಗತೋಂತೋ, ಸ್ವಾಮಿದಿಂದ ಗತೋಂತೋ, ಸ್ವಾಮಿದಿಂದ ಗತೋಂತೋ. ಈ ತೋಂತೋ ಅಂತ ಹೇಳಿದ್ರೆ ಏನು ಅಂತ ಹೇಳ್ಬೋದಾ? ಇದರಲ್ಲೊಂದು ಸಣ್ಣ ಬದಲಾವಣೆ ಇದೆ. ಇದು ನಿಜವಾಗಿರುವಂತದ್ದು ಮಲಯಾಳಂನಲ್ಲಿ. ಇದರಲ್ಲಿ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಸ್ವಾಮಿ ನಿಂಡಗತ್ತುಂ ಅಯ್ಯಪ್ಪ ಎಂಡಗತ್ತುಂ, ಅದು ದಿಂದಗತ್ವಂ ಅಲ್ಲದು, ನಿಂಡಗತ್ತುಂ. ನಿಂಡಗತ್ತು ಅಂದ್ರೆ ನಿನ್ನೊಳಗಡೆ, ಸ್ವಾಮಿ ನಿನ್ನೊಳಗೆ, ಆ ಅಯ್ಯಪ್ಪ ನನ್ನೊಳಗೆ. ಮಲಯಾಳದಲ್ಲಿ ಹೇಳ್ತಾರೆ ಅದನ್ನ, ಸ್ವಾಮಿ ನಿನ್ನೊಳಗೆ, ಆ ಅಯ್ಯಪ್ಪ ನನ್ನೊಳಗೆ. ಆ ಅಯ್ಯಪ್ಪ ನನ್ನೊಳಗೆ ಅಂದ್ರೆ ನಾನು ಹೇಗಿರ್ಬೇಕು ಸ್ವಾಮಿ? ಆ ಅಯ್ಯಪ್ಪ ಯಾವ ರೀತಿ ಪ್ರಾರ್ಥನೆ ಮಾಡ್ಬೇಕು, ಆ ಪ್ರಾರ್ಥನೆ ಮಾಡುವ ರೀತಿಯಲ್ಲಿ ನಾವಿರ್ಬೇಕು. ಆ ಅಯ್ಯಪ್ಪ ನಮ್ಮೊಳಗಡೆ ಬರಬೇಕು ಅಂತ ಹೇಳಿ ಆದ್ರೆ, ನಾವೆಲ್ಲರೂ ಶುದ್ಧ ಮನಸ್ಸಿನಿಂದ, ಶುದ್ಧ ವಿಚಾರಗಳಿಂದ, ಒಳ್ಳೆಯ ವಿಚಾರಗಳಿಂದ ನಾವು ತೆಗೆದುಕೊಂಡು ಹೋಗಬೇಕು ಅನ್ನುವಂತಹ ದೃಷ್ಟಿಯಿಂದ ಈ ಅಯ್ಯಪ್ಪ ಸಂಗಮವನ್ನ ಮಾಡಿದ್ದಾರೆ. ನನಗೆ 20 ನಿಮಿಷಗಳ ಕಾಲಾವಕಾಶ ಕೊಟ್ಟಿದ್ರು, 28 ನಿಮಿಷ ಮಾತಾಡಿದೆ. ಎಲ್ಲರೂ ಸೈಲೆಂಟ್ ಆಗಿದ್ದನ್ನು ನೋಡಿದ್ರೆ ನನಗನ್ನಿಸ್ತದೆ ನಿಮಗೂ ಹಸಿವಾಗ್ತಾ ಇರ್ಬೋದೇನು, ಇಲ್ಲದಿದ್ರೆ ಎಲ್ಲ ನಮ್ಗೆ ಗೊತ್ತಿರೋದನ್ನೇ ಹೇಳ್ತಿದ್ದಾರೆ. ಪಾಪ ಎಂತಕ್ಕೆ ಸುಮ್ಮನೆ ಬಂದಾಯ್ತು, ಎದ್ದು ಹೋದ್ರೆ ಇವ್ರು ಏನ್ ತಿಳ್ಕೊಳ್ತಾರೋ ಏನೋ ಅಂತ ಕೂತ್ಕೊಂಡಿರ್ಲಿಕ್ಕು ಸಹ ಅದು ಇಲ್ಲ ಅಂತ ಹೇಳಿ. ಆದ್ರೆ ಮಧ್ಯಾಹ್ನ ಊಟ ಇದೆ, ಮುಗಿಸ್ಕೊಂಡು ಹೋಗ್ಬಿಡೋಣ, ಬಂದಾಯ್ತು ಟೆಲ್ಲ ಇದ್ರೆ ಅದನ್ನೆಲ್ಲ ಪಕ್ಕಕ್ಕಿಟ್ಟು ನಮ್ಮದು ಒಂದೇ ನಿರ್ಧಾರ, ಈ ಬಾರಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಬರಿಮಲೆಗೆ ನಾವು ವ್ಯಕ್ತಿಗಳನ್ನ ಕರ್ಕೊಂಡು ಹೋಗಬೇಕು. ಹೋಗ್ತೀವೋ ಇಲ್ವೋ? ಇಲ್ಲಿರುವಂತಹ ಒಬ್ಬೊಬ್ಬರು ಕನಿಷ್ಠ ಅಂತ ಹೇಳಿ ಆದ್ರೂ 100 ವ್ಯಕ್ತಿಗಳನ್ನಾದ್ರೂ ಕರ್ಕೊಂಡು ಹೋಗ್ಲೇಬೇಕು. ಆದ್ರೆ ಹೋದ ಮೇಲೆ ಅಲ್ಲಿ ತುಪ್ಪದ ಅಭಿಷೇಕವನ್ನ ಬಹಳ ಅದ್ಭುತವಾಗಿ ನಡೆಸಬೇಕು, ಯಾವುದೇ ಸಂಶಯ ಇಲ್ಲ. ಭಸ್ಮವನ್ನ ಅಲ್ಲಿಂದ ತರಬೇಕು, ಸಂಶಯವಿಲ್ಲ. ಅಪ್ಪವನ್ನ ತರಬೇಕು, ಸಂಶಯ ಬೇಡ, ತನ್ನಿ. ಆದ್ರೆ ಆ ಭಂಡಾರದಲ್ಲಿ ಮಾತ್ರ ದುಡ್ಡನ್ನ ಹಾಕಬೇಕು. ಎಲ್ಲಿಯವರೆಗೆ ಅಂತ ಕೇಳಿದ್ರೆ, ಸುಪ್ರೀಂ ಕೋರ್ಟ್ನಿಂದ ಹಿಂದುತ್ವದ ಪರವಾಗಿ ಅಯ್ಯಪ್ಪನ ಪರವಾಗಿ ಎಲ್ಲಿ ನಿರ್ಧಾರ ಬರುವುದಿಲ್ಲವೋ ಅಲ್ಲಿಯವರೆಗೆ ಒಂದು ನಯಾ ಪೈಸೆ ಭಂಡಾರದಲ್ಲಿ ಹಾಕುವ ಅವಶ್ಯಕತೆ ಬೇಡವೇ ಬೇಡ. ಈ ನಿರ್ಧಾರವನ್ನ ಇವತ್ತೇ ಮಾಡ್ಕೊಂಡು ಮುಂದಕ್ಕೆ ಹೋಗಿ. ನೀವು ನನ್ನನ್ನ ದ್ರೋಹಿ ಅಂತ ಬೇಕಾದ್ರೂ ತಿಳ್ಕೊಳ್ಳಿ, ನನಗೇನು ಚಿಂತೆ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ನೀವು ಹಾಕಿದ ದುಡ್ಡು ಅಯ್ಯಪ್ಪ ತಗೊಂಡು ಹೋಗೋದು ಖಂಡಿತವಾಗ್ಲೂ ಹೋಗುದಿಲ್ಲ. ಅಯ್ಯಪ್ಪ ಕ್ಷೇತ್ರವನ್ನು ಉದ್ದಾರ ಆದ್ರೂ ಮಾಡಿದ್ರ ಅದೂ ಮಾಡ್ಲಿಲ್ಲ, ಅದು ಮಾಡಿದ್ದು ವಿಜಯ ಮಲ್ಯ, ಚಿನ್ನ ಎಲ್ಲ ಹಾಕಿದ್ದು ವಿಜಯ ಮಲ್ಯ, ಇವ್ರು ಹಾಕಿದ್ದಿಲ್ಲ. ಸರ್ಕಾರ ಮಾಡಿದ್ದೇನು, ಅದರಲ್ಲಿ ಬರುವುದನ್ನ ತೆಗೆದುಕೊಂಡು ಹೋಯ್ತು, ಸೀದ ಧನಲಕ್ಷ್ಮಿ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಹಾಕ್ತಾ ಹೋಯ್ತು. ಅದರಲ್ಲಿ ಬಂದ ಇಂಟ್ರೆಸ್ಟ್ ಅನ್ನ ಚೇರ್ಮನ್ ತಿನ್ನೋದ, ಸೆಕ್ರೆಟರಿ ತಿನ್ನೋದ, ನಾನ್ ತಿನ್ನೋದ, ನೀನ್ ತಿನ್ನೋದ ಅಂತ ಗಲಾಟೆ ಮಾಡ್ತಾ ಕೂತ್ಕೊಂಡ್ರು. ಬಿಟ್ಟು ಬೇರೆ ಏನು ಮಾಡ್ಲಿಲ್ಲ.
ಆದ್ದರಿಂದ ಅದಕ್ಕೆಲ್ಲದಕ್ಕೊಂದು ಪುಲಿಸ್ಟಾಪ್ ಯಾವಾಗ ಅಂತ ಕೇಳಿದ್ರೆ, ಅತಿ ಕೇರಳದವ್ರು ಬುದ್ಧಿವಂತರು, ಅವ್ರು ಯಾರು ದುಡ್ಡದನ್ನು ತಗೊಂಡು ಹೋಗಿ ಅದರಲ್ಲಿ ನೋಡಿ ಹಾಕೋದೇ ಇಲ್ಲ, ಅವ್ರು ಜಾಸ್ತಿ ಹಾಕೋದೇ ಇಲ್ಲ. ಹಾಕೋದು ಯಾರು ಅಂತ ಕೇಳಿದ್ರೆ, ನಮ್ಮ ಈ ಹೊರ ರಾಜ್ಯದಿಂದ ಹೋದವರೇ ಹಾಕೋದು. ಆದ್ದರಿಂದ ಹೊರ ರಾಜ್ಯದಿಂದ ಹೋಗುವಂತವರು ಬಹಳ ಕಡಿಮೆಯಲ್ಲಿ ಆ ಸಂಪ್ರದಾಯವನ್ನು ನಾವು ಪಾಲಿಸಿಕೊಳ್ಳಿ. ಅದೇ ರೀತಿ ದಾರಿಯಲ್ಲಿ ಬರುವಾಗ ಇದ್ದವದ್ದ ಹೋಟೆಲ್ನಲ್ಲೆಲ್ಲ ತಿನ್ನಬೇಡಿ. ಎರಡು ರೀತಿ, ಒಂದು ಅವರು ಹಾಕಿದ ಸೋಡದಿಂದ ನಿಮ್ಮ ಹೊಟ್ಟೆ ಉಬ್ಬರಿಸಿ ನಾಳೆ ನೀವು ಆಸ್ಪತ್ರೆಯಲ್ಲಿ ಮಲಗಬೇಕಾಗ್ತದೆ. ಎರಡನೆಯದು, ಅದರಲ್ಲಿ ಯಾವುದು ನಮ್ಮವರದ್ದು ಯಾರದ್ದು ಇಲ್ಲ ಸ್ವಾಮಿ, ಒಂದೇ ಒಂದೇ ಹಿಂದೂಗಳದ್ದಿಲ್ಲ, ಅವರೆಲ್ಲ ವೇಷ ಕಟ್ಟುವಂಥವರು, ಆ ವೇಷದ ಹಿಂದೆ ನಾವು ಮಾರು ಹೋಗುವುದು ಬೇಡ. ಮೂರನೆಯದು, ದಾರಿಯಲ್ಲಿ ಸಿಗುವಂತಹ ಸಿಕ್ಕಿ ಬಂದಂತಹ ಎಂಥದ್ದು ಹಲ್ವವನ್ನು ಖಂಡಿತವಾಗಿ ತರಬೇಡಿ. ಕೋಯಿಕೋಡು ಹಲ್ವಾ ಅದನ್ನು ತರಲೇಬೇಡಿ. ಯಾವ ಕಸಂಟ ಎಣ್ಣೆಯಿಂದ ಮಾಡಿದಾರೋ ಏನೋ ಅದು ಗೊತ್ತಿಲ್ಲ, ಆದ್ದರಿಂದ ಅದನ್ನು ತರಬೇಡಿ. ನಾಲ್ಕನೆಯದು, ಬಹಳ ಅದ್ಭುತವಾಗಿ ಹೋಗಿ, ಬಹಳ ಸಂತೋಷವಾಗಿ ಬನ್ನಿ ಎನ್ನುವಂತಹ ವಿಚಾರವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತ ನಿತ್ಯ ನಿರಂತರ ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಆ ಸಾಕ್ಷಾತ್ ಅಯ್ಯಪ್ಪನ ಕೃಪೆಗೆ ಎಲ್ಲರೂ ಪಾತ್ರರಾಗಿ ಅನ್ನುವಂತಹ ಮಾತಿನೊಂದಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಇಷ್ಟಾಗುತ್ತಷ್ಟು ಜೋರಾಗಿ ಒಂದ್ಸಲಿ ಶರಣನ್ನ ಹೇಳ್ತಾ ವಿರಾಮವನ್ನು ಕೊಡೋಣ. ಸ್ವಾಮಿಯೇ ಹಿಂದೂ ರಾಷ್ಟ್ರ ನಮ್ದು. ಆದ್ದರಿಂದ ಅಯ್ಯಪ್ಪ ಕ್ಷೇತ್ರವು ನಮ್ಮದೇ ನಮ್ಮದೇ, ಸಂಶಯ ಬೇಡ. ಮತ್ತೆ ಇನ್ನು ಪಂದಳ ರಾಜರು ಬಂದಿದ್ರು, ನಿಮ್ಗೆ ಗೊತ್ತಿರ್ಬೋದು, ನೀವು ನೋಡಿದ್ರಿ. ದೇವಸ್ಥಾನದ ಆಚಾರ ಅನ್ನುವಂಥದ್ದು ಸರ್ಕಾರದ ಕೈಯಲ್ಲಿಲ್ಲ ಸ್ನೇಹಿತರೆ, ಹೆದರ್ಬೇಡಿ, ಸರ್ಕಾರದ ಕೈಯಲ್ಲಿಲ್ಲ. ಅದು ಯಾರ ಕೈಯಲ್ಲಿದೆ ಅಂದ್ರೆ, ಸಾಕ್ಷಾತ್ ಇದೇ ಪಂದಳ ರಾಜರ ಕೈಯಲ್ಲೇ ಇವತ್ತಿಗೆ. ಆದ್ದರಿಂದ ಅಷ್ಟು ಗಟ್ಟಿಯಾಗಿ ನಿಂತ್ಕೊಂಡಿದೆ, ಸುಮ್ಮನೆ ನಿಂತ್ಕೊಂಡಿಲ್ಲ. ಅದಕ್ಕೆ ಬಲವನ್ನು ನಾವು ಕೊಡಬೇಕಾಗಿದೆ. ಆ ಬಲ ಯಾವುದು ಅಂತ ಕೇಳಿದ್ರೆ, ನಾಮದ ಬಲವೇ ಬೇಕಾಗಿರುವಂಥದ್ದು. ಈಗ ಬೇರೆ ಯಾವುದು ಬೇಡ, ಧನ ಬಲ ಬೇಡ, ಶಕ್ತಿ ಬಲ ಬೇಡ, ನಮಗೆ ಯಾವುದು ಬೇಡ. ನಮಗೆ ಯಾವುದು ಬೇಕಾಗಿರುವಂಥದ್ದು, ಧರ್ಮದ ನಾಮಬಲ. ಆ ನಾಮಬಲವನ್ನು ನೀವೆಲ್ಲ ಕೊಡುತ್ತೀರಿ ಅನ್ನುವಂತಹ ವಿಶ್ವಾಸದೊಂದಿಗೆ ಒಂದ್ಸಲಿ ಶ್ರೀರಾಮನನ್ನ ನೆನೆಸ್ಕೊಳ್ತಾ ಹೇಳಿ, ಯಾಕೆಂದ್ರೆ ಶ್ರೀರಾಮ ನಮಗೆ ಆದರ್ಶ, ಆದರ್ಶವನ್ನು ನೆನೆಸ್ತಾ ಹೇಳೋಣ. ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಜಾನಕೀಕಾಂತ ಸ್ಮರಣಂ ಜಯ ಜಯ ರಾಮ ರಾಮ ಶ್ರೀಕೃಷ್ಣ ಚೈತನ್ಯ ಮೂರ್ತಿ ಕೀ ಹರ ನಮಃ ಪಾರ್ವತೀ ಪತಯೇ ಹರ ಹರ ಮಹಾ